ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬದನೆಕಾಯಿ ಮತ್ತು ಈರುಳ್ಳಿ ಹಾಕಿ ಎಣ್ಣೆಗಾಯಿ ಮಾಡೋದು ಒಂದು ವಿಶೇಷವಾದ ಸೊಪ್ಪನ್ನು ಹಾಕಿ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಅರ್ಧ ಕೆ ಜಿ ಎಳೆ ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ ಸಣ್ಣ ಈರುಳ್ಳಿ ನೂರು ರೂಮ್ ತಗೊಂಡಿದ್ದೀನಿ ಫಸ್ಟ್ ಹುರ್ಕೊಳ್ಳೋದಕ್ಕೆ ಒಂದು ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜ ಒಂದು ಎಂಟು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಟೀ ಸ್ಪೂನ್ ಎಲ್ಲಿ ಬಿಳಿ ಎಲ್ಲಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಫಸ್ಟ್ ಹುರ್ಕೊಂಬಿಡೋಣ ಸಣ್ಣ ಊರಿನಲ್ಲಿ ಬದ್ನೆಕಾಯಿ ಎಣ್ಣೆಗಾಯಿ ಸಣ್ಣ ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿಗಳನ್ನ ಹಾಕಿ ಮಾಡ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಈ ಎಳ್ಳಿನ ಸ್ವಲ್ಪ ಸಿಡಿಯುವಷ್ಟು ಹುರ್ಕೊಳ್ಬೇಕು ಬ್ಯಾಡಿಗೆ ಮೆಣಸಿಕಾಯಿ ಹಾಕೋದ್ರಿಂದ ಕಲ್ಲರು ಮತ್ತು ಟೇಸ್ಟು ಚೆನ್ನಾಗುತ್ತೆ ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕೊಂಡು ತತ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು ಆಮೇಲೆ ಒಂದು ಕಪ್ಪು ಕೊಬ್ಬರಿ ತುರಿನ ಅದು ಒಣಗಿರೋ ಕೊಬ್ಬರಿ ತುರಿನ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ಇಷ್ಟು ಪೌಡ್ರನ್ನ ನಾವು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಹುಳಸೆಹಣ್ಣಿನ ಅಂತೇಳಿ ಧನಿಯಾ ಪುಡಿ ಒಂದು ಟೀ ಸ್ಪೂನು ಅರಿಶಿನ ಪುಡಿ ಒನ್ ಅರ್ಧ ಟೀ ಸ್ಪೂನು ಹಿಂಗು ಅರ್ಧ ಟೀ ಸ್ಪೂನ್ ಚಿಲ್ಲಿ ಪೌಡರ್ ಒನ್ ಟೀ ಸ್ಪೂನ್ ಬೆಲ್ಲ ಒನ್ ಟೀ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಗಟ್ಟಿಯಾಗಿರುವಂಥ ಪೇಸ್ಟ್ ಮಾಡಿಕೊಳ್ಬೇಕು ಇದು ತುಂಬ ತೆಳುವಾದರೆ ಬದ್ನೆಕಾಯಿ ಒಳಗಡೆ ಕೂತ್ಕೊಳ್ಳಲ್ಲ ತುಂಬಕ್ಕೆ ಕಷ್ಟ ಆಗುತ್ತೆ ಈ ಬದ್ನೇಕಾಯಿ ಎಣ್ಣೆಗಾಯಿನ ತುಂಬ ಬದ್ನೆ ಅಂತಲೂ ಕೂಡ ಹೇಳ್ತಾರೆ ಈ ಥರ ಮಸಾಲೆ ಮಾಡಿ ರೆಡಿಮೆ ಇಟ್ಕೊಳ್ಬೇಕು ಮೊದಲು ಬದ್ನೆಕಾಯಿಗಳನ್ನ ಚೆನ್ನಾಗಿ ತೊಳೆದು ಒರೆಸಿ ಅದನ್ನು ನಾಲ್ಕು ಭಾಗ ಮಾಡಿ ಕಟ್ ಮಾಡ್ಕೊಳ್ಬೇಕು ಪೂರ್ತಿ ತೊಟ್ಟಿನ ತನಕ ಕಟ್ ಮಾಡಬಾರ್ದು ಮಸಾಲೆ ತುಂಬೋದಕ್ಕೋಸ್ಕರ ಅದು ಪೀಸ್ ಪೀಸ್ ಬಿ ಸೆಪ್ರೇಟ್ ಆಗೋದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಬದ್ನೆಕಾಯಿ ಒಳಗಡೆ ಸೇರ್ಕೊಳ್ಳಿ ಮಸಾಲೆನ ತುಂಬಬೇಕು ಈಗ ಕ ಬಾಂಡಿನ ಚೆನ್ನಾಗಿ ಕಾಯಿಸಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಕರಿಬೇವು ಸೊಪ್ಪು ಸಾಸಿವೆ ಹಾಕ್ತಾಗ ತಕ್ಷಣ ಮುಚ್ಚಿನ ಮುಚ್ಚಿದ್ರೆ ನಾವು ಅದು ಸುತ್ತ ಎಣ್ಣೆ ಸಿಡಿಯಲ್ಲ ಸ್ಟೌವು ಮತ್ತು ಸ್ಲ್ಯಾಬು ಕ್ಲೀನ್ ಮಾಡೋ ತೊಂದರೆ ಇರೋಲ್ಲ ಈಗ ಸ್ಪ್ರೈ ಮಾಡಿರೋ ಕರಿಬೇವು ಸೊಪ್ಪನ್ನ ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ ಆಮೇಲೆ ಪ್ಲೇಟಿಂಗ್ ಮಾಡುವಾಗ ಕ್ರಿಸ್ಪಿಯಾಗಿರೋದನ್ನು ಹಾಕೋಣ ಅಂತ ಈಗ ಕಾದಿರೋ ಎಣ್ಣೆಗೆ ಮಸಾಲೆ ತುಂಬಿಟ್ಟಿರುವಂಥ ಬದ್ನೆಕಾಯಿಗಳನ್ನ ಹಾಕಿ ಮುಚ್ಚರ ಮುಚ್ಚಿ ಮೀಡಿಯಮ್ ಹೀಟ್ನಲ್ಲಿ ಒಂದು ಐದು ನಿಮಿಷ ತನಕ ಸಾಫ್ಟಾಗಿ ಅವ್ರಿಗೂ ಬೇಯಿಸ್ಕೋಬೇಕು ಈಗ ನಿಧಾನವಾಗಿ ಬದ್ನೆಕಾಯಿಗಳನ್ನು ಹಾಕಬೇಕು ಪೀಸ್ ಹಾಕಿದಂಗೆ ನಿಧಾನಕ್ಕೆ ಹಾಕಬೇಕು ಮತ್ತು ಒಂದು ಐದು ನಿಮಿಷ ಮುಚ್ಚರ ಮುಚ್ಚಿ ಬೇಯಿಸ್ಕೋಬೇಕು ನಾನಿವಾಗ ಹೇಳ್ತಾ ಇರೋ ಟಿಪ್ಸ್ಗಳನ್ನು ನಮ್ಮಮ್ಮ ನಾನು ಅಡುಗೆ ಕಲಿಯುವಾಗಲೇ ಹೇಳ್ಕೊಟ್ಟಿದ್ರು ಇಂಥ ಎಷ್ಟೋ ಟಿಪ್ಸ್ಗಳನ್ನ ನನಗೆ ನಮ್ಮ ತಾಯಿ ಕಲಿಸ್ಕೊಟ್ಟಿದ್ದಾರೆ ಇವತ್ತು ನಾನು ಅದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನೋಡೋದಕ್ಕೆ ಲಾಂಗ್ ಪ್ರೊಸೆಸ್ ಅಂತ ಕಾಣಿಸ್ರು ಟೇಸ್ಟ್ ತುಂಬ ಚೆನ್ನಾಗಿರೋದ್ರಿಂದ ನಾವು ಮಾಡಿ ಅವಾಗವಾಗ ದೋಸೆ ಚಪಾತಿ ಇಡ್ಲಿಗೆಲ್ಲ ಯೂಸ್ ಮಾಡ್ಬೋದು ಈಗ ಸಾಫ್ಟಾಗಿ ಎರಡು ಕಡೆದು ಬೆಂದಿರುತ್ತೆ ಈಗ ಒಂದು ಸರ್ತಿ ಸಾಕ್ಬಿಟ್ಟು ಇದಕ್ಕೆ ನಾವು ಈಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಸಣ್ಣ ಈರುಳ್ಳಿಗಳನ್ನ ಹಾಕೋಣ ಈರುಳ್ಳಿಗಳು ಜಾಸ್ತಿ ಬೇಯಬಾರ್ದು ಹಾಫ್ ಕುಕ್ ಆಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನ ರಸಮ್ ಅಥವಾ ಅನ್ನ ತಿಳಿಸಿದರೂ ಕೂಡ ಇದನ್ನು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಉದ್ದ ಬಿಳಿ ಬದ್ನೆ ಕೂಡ ಇದೇ ಥರ ಮಾಡ್ಬೋದು ಫ್ರೆಂಡ್ಸ್ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಮತ್ತು ಲೈಕ್ ಕೊಡಿ ಕಮೆಂಟ್ ಕೂಡ ಮಾಡಿ ಈರುಳ್ಳಿ ಟ್ರಾನ್ಸ್ಪೆರೆಂಟಾಗಿ ಬೆಂದಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಥರ ಮಿಕ್ಸ್ ಮಾಡಿ ಮುಚ್ಚಿ ಇನ್ನೊಂದು ನಿಮಿಷ ಬೇಯಿಸೋದ್ರಿಂದ ಈರುಳ್ಳಿಗೂ ಕೂಡ ಮಸಾಲೆ ಚೆನ್ನಾಗಿ ಹತ್ಕೊಳ್ಳುತ್ತೆ ಮಳೆ ಬರುವಾಗ ಅಡುಗೆ ಮನೆಯಲ್ಲಿ ಸ್ಲ್ಯಾಬು ಸ್ಟೌವು ಎಲ್ಲ ಅಂಥ ಬಟ್ಟೆಗಳನ್ನು ನಾವು ವಾಶ್ ಮಾಡಿ ಒಣಗಿಸೋದು ಕಷ್ಟ ಆಗುತ್ತೆ ಅಂಥ ಟೈಮ್ನಲ್ಲಿ ಗ್ಯಾಸ್ ಆಫ್ ಮಾಡಿ ಕುಕ್ಕರು ಅಥವಾ ಬಿಸಿ ಪಾತ್ರೆಗಳನ್ನ ಸ್ಟೋವಿಂದ ಆಚೆ ಇಟ್ಟ ಮೇಲೆ ಅವುಗಳ ಮೇಲೆ ಈ ಬಟ್ಟೆಗಳನ್ನ ಹಾಕಿ ಒಣಗಿಸ್ಕೊಳ್ಬೋದು ಈಗ ಅಲ್ಲಿ ಮಸಾಲೆ ರುಬ್ಬಿದ್ದು ಸ್ವಲ್ಪ ಮಿಕ್ಕಿತ್ತಲ್ಲ ಅದಕ್ಕೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಸ್ವಲ್ಪ ಸೆಮಿ ಗ್ರೇವಿ ಬರಬೇಕು ಅಂತ ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ಮನೆಯಲ್ಲಿ ಡೈಲಿ ಕಾಫಿ ಟೀ ಸೋಸ್ತೀವಲ್ಲ ಅದು ಮತ್ತು ಕುಕ್ಕರ್ ವರ್ಗಳು ಅವುಗಳ ಜಿಡ್ಡು ಮತ್ತು ಸ್ಮೆಲ್ಲು ಹೋಗಬೇಕು ಅಂದರೆ ಒಂದು ಮಗ್ಗು ಬಿಸಿನೀರಿನಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಡುಗೆ ಸೋಡಾ ಒಂದು ಟೀ ಸ್ಪೂನಷ್ಟು ನಿಮ್ ಜೆಲ್ ಹಾಕಿ ಅರ್ಧ ಗಂಟೆ ಇಟ್ಟು ಆಮೇಲೆ ತೊಳೆಯೋದ್ರಿಂದ ಎಲ್ಲ ಕ್ಲೀನ್ ಆಗುತ್ತೆ ಎಣ್ಣೆಗಾಯಿ ರೆಡಿಯಾಗಿದೆ ರೊಟ್ಟಿಗೆ ನಾನು ಆಗಿ ಬೇಸಿಟ್ಟಿರುವಂಥ ಅರ್ಧ ಕಪ್ ಅನ್ನ ಒಂದು ಕಪ್ ಅಕ್ಕಿ ಇಟ್ಟು ಒಂದು ಟೇಬಲ್ ಸ್ಪೂನಷ್ಟು ಸಣ್ಣಗೆ ಹೆಚ್ಚರಿ ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇಲ್ಲಿ ಒಂದು ಸ್ಪೆಷಲ್ ಸೊಪ್ಪು ಅದು ಚಕ್ರಮುನಿ ಸೊಪ್ಪು ಅಂತ ಅದ್ರದ್ದು ಏನು ಉಪಯೋಗ ಅಂತ ಇವಾಗ ಹೇಳ್ತೀನಿ ಮತ್ತು ಅದರ ಪಿಚ್ಚರ್ನ ಲಾಸ್ಟಲ್ಲಿ ವೀಡಿಯೋ ಕೊನೆಗೆ ನೀವು ನೋಡ್ಬೋದು ಒಂದು ಪ್ಲಾಸ್ಟಿಕ್ ಶೀಟ್ ತೊಗೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಸವರಿ ರೊಟ್ಟಿ ಹಿಟ್ಟು ಇಟ್ಕೊಂಡು ಲಟ್ಟಣಿಗೆಯಿಂದ ರೊಟ್ಟಿನ ಮಾಡ್ತಾಯಿದ್ದೀನಿ ಈ ಥರ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಂಗೆ ಇವನ್ನಾಗಿ ತಟ್ಕೋಬೇಕು ತವಾನ ಚೆನ್ನಾಗಿ ಬಿಸಿ ಮಾಡಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಆಮೇಲೆ ರೊಟ್ಟಿ ಹಾಕಿ ಬೇಯಿಸಬೇಕು ಒಂದು ಎರಡು ನಿಮಿಷ ಆದಮೇಲೆ ತಿರುಗಿಸ್ ಹಾಕಿ ಗರ್ಗರಿಯಾಗಿ ರೊಟ್ಟಿನ ಬೇಯಿಸ್ಕೊಳ್ಬೋದು ಬದ್ನೆಕಾಯಿ ಸಣ್ಣ ಈರುಳ್ಳಿದು ಎಣ್ಣೆಗಾಯಿ ರೊಟ್ಟಿ ರೆಡಿಯಾಗಿದೆ ಪ್ಲೇಟಿಂಗ್ ಕೂಡ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಚಕ್ರಮಣಿ ಸೊಪ್ಪಿನ ಗಿಡ ಇದು ಪಾಟರ್ ಕೂಡ ಬೆಳೆಸ್ಬೋದು ಕರಿಬೇವಿನ ಸೊಪ್ಪಿನ ಥರನೇ ಕಾಣಿಸುತ್ತೆ ಸ್ವಲ್ಪ ಕಡು ಹಸಿರು ಬಣ್ಣ ಮತ್ತು ಎಲೆಗಳು ತೆಳುಗಿರುತ್ತೆ ಈ ಚಕ್ರಮಣಿ ಸೊಪ್ಪಿನಲ್ಲಿ ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇರೋದ್ರಿಂದ ಇದನ್ನು ವಿಟಮಿನ್ ಕಣಜ ಅಂತಲೇ ಹೇಳ್ಬೋದು ನಮಗೆ ನೈಟ್ ಬ್ಲೈಂಡ್ನೆಸ್ಸು ಕಣ್ಣುರಿ ಈ ಥರದ ಯಾವುದೇ ತೊಂದರೆಗಳಿದ್ರೂ ಕೂಡ ವಾಸಿಯಾಗುತ್ತೆ ಬಿ ಪಿ ಶುಗರ್ ಪ್ರಾಬ್ಲಮ್ ಇದ್ರೆ ತುಂಬ ಒಳ್ಳೆಯದು ಮತ್ತು ವಿಟಮಿನ್ ಸಿ ಡಿ ಜಿಂಕ್ ಅಂದರೆ ಸತುವಿನ ಕೊರತೆ ಇದ್ರೂ ಕೂಡ ಇದು ಪರಿಹಾರ ಆಗುತ್ತೆ ದಿನ ತಗೊಳ್ಳೋ ಆಹಾರದಲ್ಲಿ ಕರ್ಬೇವಿನ ಸೊಪ್ಪಿನ ಥರನೇ ಉಪಯೋಗಿಸೋದ್ರಿಂದ ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನಾನು ಡಿಫ್ರೆಂಟ್ ಟೈಪ್ ಆಫ್ ಚಟ್ನಿ ಪುಡಿಗಳು ಮತ್ತು ಗ್ರೇವಿಗಳನ್ನು ಮಾಡಿರೋ ವಿಡಿಯೋಗಳನ್ನ ಹಾಕಿದ್ದೀನಿ ನೀವು ಅದನ್ನು ನೋಡಿ ಟ್ರೈ ಮಾಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್